सरकारी नौकरू अधिकारी राजकारणी एलेक्षन फुल बिजी आगे विविध इलाके सरकारी नौकरे मार्च एप्रिल संबलवे खजाने एरर तंत्रांश नेपदू नौकरे संबलवे हणकासु इलाके तंत्रांश नेप विलंब नीति अनुसरिसुत्तिदे दूर नौकर वलयदिंद केळिबरुत्तिदे सुमारु 4.5 लक्ष नौकरु संबल सिगदे परदाडुवंतागिदे। सरकारी नौकरु अधिकारी राजकारणी एलेक्षन बिजी आगे विविध इलाके सरकारी नौकरे मार्च एप्रिल संबलवे खजाने एरर तंत्रांश नेपदू नौकरे संबलवे दार अली सरकारी नौकरू तम नोवन हेल्क हणकासु इलाके तंत्रांश नेपवी विलंब नीति अनुसरिसुत्तिदे दूर नौकर वलयदिंदीग केळिबरुत्तिदे। तंत्रांशद नेपदिंद याव कारणक्के सरकारी नौकरिगे संबळ सिगता इल्ल अन्नोदु प्रमुख इल्लि तांत्रिक तोंदरे आगिदे अंत इवर तांत्रिक तोंदरे एनादरू इरलि ಒಂದು ತಿಂಗಳು ಆದ್ರೆ ಸರಿ 15 ದಿವಸ ಆದ್ರೆ ಸರಿ ಆದ್ರೆ ಎರಡು ತಿಂಗಳಿಗಿಂತ ಹೆಚ್ಚಿಗೆ ಸರ್ಕಾರಿ ನೌಕರರಿಗೆ ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಅವರು ಏನು ಮಾಡಬೇಕು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಬೇಕು। ಚುನಾವಣೆ ಸಂದರ್ಭದಲ್ಲಿ ಸರ್ಕಾರವೂ ಕೂಡ ನಿಷ್ಕ್ರಿಯ ಆಗಿರುತ್ತೆ ಸರ್ಕಾರಕ್ಕೆ ಹಿತಮಿತವಾದಂತ ಅಧಿಕಾರ ವ್ಯಾಪ್ತಿ ಇರುತ್ತೆ ಮುನ್ನೆಚ್ಚರಿಕೆನ ವಹಿಸಬೇಕಿತ್ತು। ಕಂದಾಯ ಇಲಾಖೆ ಸೇರಿದಂತೆ ಒಟ್ಟು 4.5 ಲಕ್ಷ ಸರ್ಕಾರಿ ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ ಸಂಬಳ ಬರುತ್ತೆ ಅಂತ ಮೊಬೈಲ್ ಮೆಸೇಜ್ ಅನ್ನು ನೋಡಿ ನೋಡಿ ಮೊಬೈಲ್ ಸರ್ಕಾರಿ ನೌಕರರು ಸುಸ್ತು ಹೊಡಿತಾ ಇದ್ದಾರೆ ಒಂದೆಡೆ ಸಂಬಳ ಬರ್ತಾ ಇಲ್ಲ ಮತ್ತೊಂದೆಡೆ ಚುನಾವಣಾ ಕರ್ತವ್ಯ ಇಎಂಐ ಪಾವತಿ ಇತ್ಯಾದಿ ಸಮಸ್ಯೆಗಳಿಗೆ ಅವರು ಪರದಾಡ್ತಾ ಇದ್ದಾರೆ। ನೌಕರ ಸಂಘಟನೆಗಳ ಅಧ್ಯಕ್ಷರು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಇದರ ಪ್ರಯೋಜನ ಆಗ್ತಾ ಇಲ್ಲ। ಮುಧೋಳದ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ರಮೇಶ್ ನಿಡೋಣಿ ಅನ್ನೋರಿಗೆ ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ, ಕೇಳೋಣ ಏನು ಸಮಸ್ಯೆ, ಯಾವಾಗ ಪರಿಹಾರ ಸಿಗುತ್ತೆ, ಅವರಲ್ಲ ಏನು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ। ರಮೇಶ್ ಅವರೇ ನಮಸ್ಕಾರ। ಸರ್ ನಮಸ್ತೆ ಸರ್, ನಮಸ್ತೆ ನಮಸ್ತೆ। ಏನಿದು ಈ ಸರ್ಕಾರಿ ನೌಕರರಿಗೆ ಚುನಾವಣೆ ಸಂದರ್ಭದಲ್ಲಿ 2 ತಿಂಗಳಿಂದ ಸಂಬಳ ಸಿಗ್ತಾ ಇಲ್ಲ ಅಂತ, ಯಾವ ಯಾವ ಇಲಾಖೆ ನೌಕರರಿಗೆ ಸಮಸ್ಯೆ ಆಗಿದೆ, ಏನು ಸಮಸ್ಯೆ ಆಗಿದೆ, ಯಾಕೆ ಸಮಸ್ಯೆ ಆಗಿದೆ? ಸರ್ ಸರ್ ಅದು ಸಮಸ್ಯೆ ಅಂತ ಏನು ಇದು ಇಲ್ಲ ಸರ್, ಹಾಗೆ ಹೇಳಬೇಕಂದ್ರೆ ನನಗೆ ಇದನ್ನ ಮಾಡಿದ್ರು ಇವಾಗ ಮಾರ್ಚ್ ತಿಂಗಳ ಸಂಬಳ ಮಾರ್ಚ್ 25ನೇ ತಾರೀಕಿನ ನಂತರ ಸಂಬಳ ಕೊಡ್ತಾ ಇರ್ತಾರೆ ಸರ್ ಪ್ರತಿ ತಿಂಗಳನು। ಅದು ಏನಾಗುತ್ತೆ ಅಂದ್ರೆ ಮಾರ್ಚ್ ತಿಂಗಳ ಸಂಬಳ ಮಾರ್ಚ್ ತಿಂಗಳಲ್ಲಿ ಮಾಡಿದ್ರೆ 13 ತಿಂಗಳ ಸಂಬಳ ಕೊಟ್ಟಂಗ ಆಗುತ್ತೆ ಸರ್। ಹೇಳಬೇಕಂದ್ರೆ ಆ ಮಾರ್ಚ್ ತಿಂಗಳ ಸಂಬಳನ ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ ಸರ್। ಏಪ್ರಿಲ್ ತಿಂಗಳ ಸಂಬಳನ ನಮ್ಮದು ಏನು ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಸಿಎಸ್ ಷಡಕ್ಷರಿ ಸರ್ ಅವರ 6 ಲಕ್ಷ ಸರ್ಕಾರಿ ನೌಕರ ಕನ್ಮಾನ್ಯದಂತ ಅವರ ನೇತೃತ್ವದಲ್ಲಿ ಏನು 17% ನಮಗೆ ಮಧ್ಯಂತರ ಪರಿಹಾರ 7ನೇ ವೇತನ ಆಯೋಗದ ಮಧ್ಯಂತರ ಪರಿಹಾರ ಕೊಟ್ಟರು ಸರ್। ಅದನ್ನು ತಂತ್ರಾಂಶದಲ್ಲಿ ಅಳವಡಿಕೆ ಮಾಡೋದ್ರಿಂದ ಈಗ ಆಲ್ರೆಡಿ ಎಲ್ಲರದು ಪಗಾರ ಆಗ್ತಾ ಇದೆ ಸರ್। ಇವಾಗ ಮಾರ್ಚ್ ಇದ್ದ ಆಗ್ಲಾರ್ದ ಕಾರಣ ಏನಂತಂದ್ರೆ ಆ ತಿಂಗಳು ಮಾಡ್ಲಾರ್ದ ಏಪ್ರಿಲ್ ದಲ್ಲಿ ಮಾಡಿದ್ರು, ಆಲ್ರೆಡಿ ಏಪ್ರಿಲ್ ತಿಂಗಳ ಪೇಮೆಂಟ್ ನಲ್ಲಿ ಆ 17% ಕೂಡಿ ಕೂಡ ಬರ್ತಾ ಇದೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಆಗಿದೆ ಸರ್। ಯಾಕಂದ್ರೆ ಬಜೆಟ್ ಬಿಡುಗಡೆ ಆಗ್ಬೇಕಾಗಿತ್ತು ಸ್ವಲ್ಪ ದಿವಸ, ಒಂದು 15 ದಿವಸ ಲೇಟ್ ಆಗಿತ್ತು, ಈಗ ಮಾರ್ಚ್ ತಿಂಗಳು ಆಗಿದೆ ಸರ್, ಏಪ್ರಿಲ್ ತಿಂಗಳು ಪೇಮೆಂಟ್ ಆಲ್ರೆಡಿ ಆಗ್ತಾ ಇದೆ ಸರ್। ಓಕೆ, ಸೋ ಸಮಸ್ಯೆ ಏನಿಲ್ಲ, ಬಗೆಹರಿತಾ ಇದೆ? ಏನಿಲ್ಲ ಸರ್, ಏನಿಲ್ಲ ಸರ್, ಆಲ್ರೆಡಿ ಲೇಟ್ ಆಗೋದಕ್ಕೆ ಅದನ್ನ 17% ಏನ ಮತ್ತೆ ಇದ್ರಾಗ ನಮ್ಮ ಎಚ್ ಆರ್ ಎಂ ಎಸ್ ನಲ್ಲಿ ಸೇರಿಸಬೇಕಾಗಿತ್ತಲ್ಲ, ಆಲ್ರೆಡಿ ಸೇರಿ ಎಲ್ಲರದು ಪೇಮೆಂಟ್ ಆಗ್ತಾ ಇದೆ ಸರ್। ನಮ್ದು ಸದಸ್ಯರಿ ಸರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಮಾತಾಡಿ ಎಲ್ಲ ಇದನ್ನ ಮಾಡಿ 17% ಈಗಾಗಲೇ ನನ್ನ ಸಂಬಳ ಕೂಡ 17% ಸೇರಿ ಇವಾಗ ಏಪ್ರಿಲ್ ತಿಂಗಳು ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳ ಸಂಬಳದಲ್ಲಿ 17% ಆಯರ್ ಸೇರಿ ಬರ್ತಾ ಇದೆ ಸರ್। ತೊಂದರೆ ಅನ್ನುವಂಥದ್ದು ಏನಿಲ್ಲ ಸರ್, ಏಪ್ರಿಲ್ ತಿಂಗಳದ್ದು ಆಗಿದೆಯಾ ಮಾರ್ಚ್? ಆಗಿದೆ ಸರ್, ಆಗಿದೆ ಸರ್, ಪಗಾರ ಆಗಿದೆ ಸರ್, ಜನರೇಟ್ ಆಗಿದೆ, ಆಲ್ಮೋಸ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸರ್। ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಚುನಾವಣೆ ಇದರಲ್ಲಿ ಕರ್ತವ್ಯದಲ್ಲಿ ಜಾಸ್ತಿ ಜನ ಸೇರಿರೋದ್ರಿಂದ ಇದು ಆಗಿತ್ತು ಸರ್। ಆಲ್ರೆಡಿ ಎಲ್ಲರದು ಪೇಮೆಂಟ್ ನಿನ್ನೆ ಕೂಡ ಕೇಳಿದ್ದೀನಿ ಸರ್, ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರ ಸಂಘ ಎಲ್ಲ ವಿವಿಧ ಇಲಾಖೆಯವರು ಎಲ್ಲೋ 1% 2% ಏನೋ ಅವ್ರ ಇಲಾಖೆ ತೊಂದರೆಯಿಂದ ಓದಿರ್ಬಹುದು ನಾ ಯಾರು ಹೇಳ್ತಾ ಇರೋದು, ಕಂದಾಯ ಶಿಕ್ಷಣ ಕೆಲವು 4-5 ಇಲಾಖೆಗಳಲ್ಲಿ ಈ ಸಮಸ್ಯೆ ಇದೆ ಅಂತ। ನೀವು ಈಗ 1-2% ಅಂತಂದ್ರೆ 1-2% ಅವರಿಗೆ ಸಮಸ್ಯೆ ಆದ್ರೆ ಪರವಾಗಿಲ್ವಾ ನಿಮಗೆ? ಇಲ್ಲ ಸರ್, ಅವರು ಆಗಿಲ್ಲ ಅಂದ್ರೆ ಏನು ಅವರು ಇಲಾಖೆಯಲ್ಲಿ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಉಳಿದಿದೆ ಸರ್। ನಾವು ಅದನ್ನ ಹೇಳ್ತಾ ಇರೋದು ತಂತ್ರಾಂಶದಲ್ಲಿ ಸಮಸ್ಯೆ ಇರೋದ್ರಿಂದ 4-5 ಇಲಾಖೆಗಳ ಅಧಿಕಾರಿಗಳಿಗೆ ನೌಕರರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ।
ಸೋ ಅದನ್ನ ನೀವು ಗಮನಿಸಿ ಅಂತ ನಾವು ಹೇಳ್ತಾ ಇರೋದು ಗಮನಿಸಿ ಅದನ್ನು ಕೂಡ ಯಾರಾಗಿಲ್ಲ ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡಿ खुशी पड़बेड़ी सो के पर्सेंट ना हेल्ता इलाके नूरारू इलाके पैकी इलाके अधिकारी नौकर ಸಂಬಳ ಆಗ್ತಾ ಇಲ್ಲ ಅಂತ ಅದನ್ನ ಅವರು ಕೂಡ ಒಪ್ಪಿಕೊಂಡ್ರು 1-2% ಅಂದ್ರೆ ಅಷ್ಟೇ ಆಗುತ್ತೆ 4-5 ಇಲಾಖೆಗಳ ನೌಕರರಿಗೆ ಸಂಬಳ ಆಗಿಲ್ಲ ಅನ್ನುವಂತದ್ದು ಗಮನ ಹರಿಸಬಹುದು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ತಾಂತ್ರಿಕ ಅಂದ್ರೆ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗುವಂತ ಸಂದರ್ಭದಲ್ಲಿ ಮಾರ್ಚ್ ಅದು ಕೊಟ್ರೆ 13ನೇ ತಿಂಗಳದ್ದು ಆಗುತ್ತೆ ಸೋ 12 ತಿಂಗಳುಗಳಿಗೆ ಮಾತ್ರ ಅವರಿಗೆ ಅಪ್ರೂವ್ ಆಗಿರುತ್ತೆ ಸೋ ಇದನ್ನ ಹೊಸ ವರ್ಷಕ್ಕೆ ಸೇರಿಸಿಕೊಳ್ಳಬೇಕಾಗುತ್ತೆ ಸೋ ಆ ಕಾರಣಕ್ಕೆ ಅಂತ ಬಹುಶಃ ನಮ್ಮ ವರದಿಯ ನಂತರ ಆ 1-2% ಉಳಿದಂತವರಿಗೂ ಕೂಡ ನ್ಯಾಯ ಸಿಗಬಹುದು ಅಂತ ಅನ್ಸುತ್ತೆ विस्तारा न्यूज निखरा जनपरा।